ಪ್ರೀತಿಯ ಮಕ್ಕಳೇ, ನಿಮ್ಮ ಒಂದು 5ನೇ ತರಗತಿಯ ಕನ್ನಡ ವಿಷಯದಲ್ಲಿ ನಾವು ಇವತ್ತು ಪೂರಕ ಪಾಠವಾದಂತಹ ಒಂದು ಪ್ರಾಮಾಣಿಕತೆ ಎಂಬ ಒಂದು ಪಾಠದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಇದು ಒಂದು ಸಮಿತಿ ರಚನೆಯಾಗಿರುವಂಥದ್ದು. ಏನಿದೆ ಈ ಪ್ರಾಮಾಣಿಕತೆ ಅಂದರೆ ಏನು? ಪ್ರಾಮಾಣಿಕತೆಗೆ ಅರ್ಥ ಈಗ ನಿಮ್ಗೆ ಗೊತ್ತಿದೆ ಅಲ್ವಾ? ಪ್ರಾಮಾಣಿಕತೆ ಅಂತ ಹೇಳಿದ್ರೆ ಏನು, ಬದ್ಧವಾಗಿರುವಂಥದ್ದು, ಅಂದರೆ ಕೊಟ್ಟ ಏನೇ ಒಂದು ವಿಷಯಕ್ಕೂ ಕೂಡ ನಾವು ಮಾತನ್ನ ತಪ್ಪದೇ ಇರುವಂಥದ್ದು, ಅದನ್ನ ನಾವು ಪ್ರಾಮಾಣಿಕತೆ ಅಂತ ಕರಿತೀವಿ. ಈ ಅಧ್ಯಾಯದಲ್ಲಿ ಏನಿದೆ ಹಾಗಾದ್ರೆ ತಿಳ್ಕೊಳ್ಳೋಣ. ರಾಜಮ್ಮ ದೂರದ ಹೊಳೆಪುರಕ್ಕೆ ಹೋಗಬೇಕಿತ್ತು. ಆಕೆಯಲ್ಲಿ ಸಾಕಷ್ಟು ಹಣವಿರಲಿಲ್ಲ. ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ಸು ಹತ್ತಿದಳು. ಕಿಟಕಿಯ ಹತ್ತಿರ ಕುಳಿತು ಯೋಚಿಸತೊಡಗಿದಳು. ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು. ನೋಡಿ, ಒಂದ್ಸಲ ರಾಜಮ್ಮ ಅನ್ನೋ ಒಬ್ಬ ಹೆಂಗಸು, ಹೊಳೆಪುರ ಅನ್ನೋ ಒಂದು ಊರಿಗೆ ಹೋಗಬೇಕಾಗಿರುತ್ತೆ. ಆದರೆ ಅವಳ ಹತ್ರ ದುಡ್ಡಿರಲ್ಲ, ಹೊಳೆಪುರಕ್ಕೆ ಹೋಗುವಷ್ಟು ಅವಳ ಹತ್ರ ಹಣ ಇರೋದಿಲ್ಲ. ಆಕೆ ಏನ್ಮಾಡ್ತಾಳೆ, ಬಸ್ ನಿಲ್ದಾಣ ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ಟು ಹೊಳೆಪುರಕ್ಕೆ ಹೋಗುವ ಬಸ್ಸನ್ನು ಹತ್ಕೊಳ್ತಾಳೆ. ಆಯಿತಾ, ಹತ್ಕೊಂಡಾದ್ಮೇಲೆ ಅವಳು ಒಂದು ಸೀಟ್ ಮೇಲೆ ಕೂತ್ಕೊಂಡು ಯೋಚನೆಯನ್ನು ಮಾಡತೊಡಗ್ತಾಳೆ. ನನ್ನ ಹತ್ರ ಹಣ ಇಲ್ವಲ್ಲ ಹೊಳೆಪುರಕ್ಕೆ ಹೋಗೋದಕ್ಕೆ, ಅಷ್ಟು ದೂರ ಹೋಗೋದಕ್ಕೆ ನನ್ನ ಹತ್ರ ಹಣ ಇಲ್ಲ, ಏನು ಮಾಡೋದೀಗ ಅಂತ ಹೇಳಿ ಈ ನನ್ನ ಹತ್ರ ಇರುವಷ್ಟು ದುಡ್ಡನ್ನು ಕೊಟ್ಟು ಇನ್ನು ಹೊಳೆಪುರಕ್ಕೆ ಇನ್ನರ್ಧ ನಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಅವಳು ಆಲೋಚನೆಯನ್ನು ಮಾಡ್ಕೊಳ್ತಾಳೆ. ಪಕ್ಕದಲ್ಲಿ ಕುಳಿತಿದ್ದವರು ಅವರಾಗಿಯೇ ಮಾತಿಗೆ ಹೊರಟರು. ಅಂದರೆ ಈಗ ನಾವು ಬಸ್ಸಲ್ಲಿ ಕೂತ್ಕೊಂಡಾಗ ಮಾತಾಡಿಸ್ತಾರಲ್ವಾ ಅಕ್ಕಪಕ್ಕದವರು, ಯಾವ್ರಿಗೆ ಹೋಗ್ತಿದ್ದೀರಾ ನೀವು ಏನು ಅಂತ. ಆ ರೀತಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದವರು ಕೂಡ ಏನು ಮಾತನಾಡ್ಸೋದಕ್ಕೆ ತಯಾರಾಗ್ತಾರೆ. ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳ್ತಾರೆ ಅವರು. ರಾಜಮ್ಮನ ಕೇಳ್ತಾರೆ, ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳ್ತಾರೆ. ರಾಜಮ್ಮ ಹೇಳಿದಳು, ಹೊಳೆಪುರಕ್ಕೆ. ರಾಜಮ್ಮ ಹೇಳಿದ್ರು ಹೊಳೆಪುರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸಹ ಪ್ರಯಾಣಿಕಳು ಅಂದರೆ ಅವ್ರ ಜೊತೆ ಕೂತ್ಕೊಂಡಿದ್ರಲ್ಲ ಮಾತಾಡ್ತಾ ಇದ್ರಲ್ಲ ಅವರನ್ನ ಸಹ ಪ್ರಯಾಣಿಕಳು ಅಂತ ಕರೀತಾರೆ. ಮತ್ತೇಕೆ ನೀವು ಹರಸೀಪುರಕ್ಕೆ ಟಿಕೆಟ್ ಕೊಂಡಿರಿ? ಮತ್ತು ಯಾಕೆ ನೀವು ಹರಸೀಪುರಕ್ಕೆ ಟಿಕೆಟ್ ತಗೊಂಡ್ರಿ? ನೀವು ಹೋಗಬೇಕಿರೋದು ಹೊಳೆಪುರಕ್ಕೆ ತಾನೇ, ನೀವು ಯಾಕೆ ಹರಸೀಪುರಕ್ಕೆ ಟಿಕೆಟ್ ತಗೊಂಡ್ರಿ ಅಂತ ಕೇಳ್ತಾರೆ. ರಾಜಮ್ಮ ಹೇಳಿದಳು, ನನ್ನಲ್ಲಿ ಹಣ ಇದ್ದದ್ದೇ ಅಷ್ಟು. ನನ್ನ ಹತ್ರ ಇದ್ದಿದ್ದು ಎಷ್ಟು ದುಡ್ಡು? ಹೊಳೆಪುರಕ್ಕೆ ಹೋಗೋಷ್ಟಿರಲಿಲ್ಲ, ಹರಸೀಪುರಕ್ಕೆ ಲಾಸ್ಟು. ಅದಕ್ಕೆ ನಾನು ಹರಸೀಪುರಕ್ಕೆ ಟಿಕೆಟ್ ತಗೊಂಡಿದ್ದೀನಿ. ಸಹ ಪ್ರಯಾಣಿಕಳು ಕೇಳ್ತಾಳೆ, ಮುಂದೆ ಹಾಗಾದರೆ ನೀವು ಅಲ್ಲಿ ಇಳ್ಬಿಟ್ಟು ಮುಂದೆ ಏನು ಮಾಡ್ತೀರಾ, ಎಲ್ಲೋಗ್ತೀರಾ ಅಂತ ಕೇಳ್ತಾರೆ ಸಹ ಪ್ರಯಾಣಿಕರು. ಪ್ರಯಾಣಿಕಳು ಕೇಳ್ತಾಳೆ ರಾಜಮ್ಮಗೆ, ಸಹ ಪ್ರಯಾಣಿಕಳು ಕೇಳ್ತಾಳೆ, ಮುಂದೆ ನೀವು ಎಲ್ಲಿ ಹೋಗ್ತೀರಾ ಅಂತ ಕೇಳಿದ್ದಕ್ಕೆ ರಾಜಮ್ಮ ಹೇಳ್ತಾಳೆ, ಮುಂದೆ ನಡೆದೇ ಹೋಗ್ತೇನೆ. ರಾಜಮ್ಮ ಹೇಳ್ತಾರೆ ಏನಂತ ಹೇಳ್ತಾರೆ, ಅದ್ರ ಮುಂದಕ್ಕೆ ನಾನು ನಡ್ಕೊಂಡು ಹೊಳೆಪುರಕ್ಕೆ ಹೋಗ್ತೀನಿ ಅಂತ. ಸಹ ಪ್ರಯಾಣಿಕಳು ಅವ್ರ ಜೊತೆ ಅವರು ಹೇಳ್ತಾರೆ, ಅಯ್ಯೋ ಈಗಿನ ಕಾಲದಲ್ಲೂ ನಿಮ್ಮಂಥವರು ಇದ್ದಾರಲ್ಲ ಇಲ್ಲಿ ನೋಡ್ರಿ, ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಿಬಿಡಿ, ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ. ನೋಡಿ ಹೆಂಗೆ ಹೇಳ್ಕೊಡ್ತಾರೆ ಅವ್ರ ಜೊತೆ ಇರೋರು, ಅಯ್ಯೋ ಈಗಿನ ಕಾಲದಲ್ಲೂ ನಿಮ್ಮಂಥವ್ರು ಇದ್ದೀರಲ್ಲ ಅಂತ ಕೇಳ್ತಾರೆ. ಅಂದರೆ ಅವರು ಸುಳ್ಳು ಹೇಳಲಿಲ್ಲ, ನಿಜ ಹೇಳಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ಬಸ್ ಚಾರ್ಜ್ ಎಷ್ಟಿತ್ತು ಅಷ್ಟನ್ನು ಕೊಟ್ಬಿಟ್ಟು ಅದರಿಂದ ಮುಂದೆ ನಡ್ಕೊಂಡು ಹೋಗೋದಕ್ಕೆ ರಾಜಮ್ಮ ಅಷ್ಟೇ ಟಿಕೆಟ್ ತಗೊಂಡಿರ್ತಾರೆ. ಆದರೆ ಅವರು ಹೇಳ್ಕೊಡ್ತಾರೆ, ಸುಮ್ಮನೆ ನಿದ್ದೆ ಬಂದವ್ರ ಥರ ಮಲ್ಕೊಂಡ್ಬಿಡಿ, ಹೊಳೆಪುರ ಬಂದಾಗ ಇಳಿದು ನನ್ನ ಮಲ್ಗಿಬಿಟ್ಟಿದ್ದೆ ಅಂತ ಹೇಳಿ ಹೋಗ್ಬಿಡಿ ಅಂತ ಹೇಳ್ತಾರೆ. ರಾಜಮ್ಮ ಹೇಳಿದಳು, ಇಲ್ಲ ನಾನು ಅಂಥವಳಲ್ಲ, ನಡೆದುಕೊಂಡೇ ಹೋಗುತ್ತೇನೆ. ರಾಜಮ್ಮ ಹೇಳ್ತಾರೆ, ಇಲ್ಲ ನಾನು ಹಂಗೆ ಮಾಡಲ್ಲಪ್ಪ, ನಾನು ನಡ್ಕೊಂಡೇ ಹೋಗ್ತೀನಿ. ಸಹ ಪ್ರಯಾಣಿಕಳು, ನಿಮ್ಮಿಷ್ಟ. ಆಗ ಅವ್ರು ಹೇಳ್ತಾರೆ, ನಿಮ್ಮಿಷ್ಟ, ಹೆಂಗೆ ಬರುತ್ತೋ ಹಾಗೆ ಮಾಡಿ ಅಂತ ಹೇಳ್ತಾರೆ. ರಾಜಮ್ಮ ಹೇಳಿದಳು, ಮನಸ್ಸಿನಲ್ಲಿ ಅಂದುಕೊಂಡಳು, ಇಂಥವರಿಂದಲೇ ಕಾಲ ಕೆಟ್ಟಿದ್ದು
ಅವ್ರ ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಅಯ್ಯೋ ಈ ಥರ ಸುಳ್ಳು ಹೇಳೋರಿಂದನೇ ಕಾಲ ಕೆಟ್ಟಿರೋದು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾರೆ. ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ಸಹ ಪ್ರಯಾಣಿಕಳಿಗೆ ಇರಲಿಲ್ಲ. ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತಾ ರಾಜಮ್ಮ ಅರಸೀಪುರದಲ್ಲಿ ಬಸ್ಸಿನಿಂದಿಳಿದು ನಡೆದೇ ಬಿಟ್ಟಳು. ಅಲ್ವಾ, ಎಷ್ಟು ಪ್ರಾಮಾಣಿಕತೆ ಅಲ್ವಾ. ಆಗ ರಾಜಮ್ಮ ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ಅಯ್ಯೋ ಇಂಥವ್ರಿಗೆ ಬುದ್ಧಿ ಯಾವಾಗ ಬರುತ್ತೋ, ಇಂಥವ್ರು ಇರೋದ್ರಿಂದನೇ ಕಾಲ ಕೆಟ್ಟೋಗಿರೋದು, ಇಂಥವ್ರಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ದೇವರೇ ಇಂಥವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಮನಸ್ಸಲ್ಲೇ ಪ್ರಾರ್ಥಿಸ್ಕೊಂಡು ಏನು ಮಾಡ್ತಾಳೆ ರಾಜಮ್ಮ, ಅರಸೀಪುರದಲ್ಲೇ ಬಸ್ನ ಇಟ್ಕೊಂಡು ಹೊಳೆಪುರಕ್ಕೆ ನಡ್ಕೊಂಡೇ ಹೋಗ್ತಾರೆ. ಹೌದಲ್ವಾ, ಇದು ಪ್ರಾಮಾಣಿಕತೆ ಅಂತ ಹೇಳಿದ್ರೆ. ಈಗ ನಾವು ಏನೋ ಒಂದು ಸುಳ್ಳು ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಸುಳ್ಳನ್ನು ಹೇಳ್ತೀವಿ, ಅದನ್ನೇ ಒಂದು ರೂಢಿಯಾಗಿ ಮಾಡ್ಕೊಳ್ಬಾರ್ದು. ತಕ್ಷಣ ಏನೋ ಒಂದು ಸುಳ್ಳನ್ನು ಹೇಳಿರ್ತೀವಿ, ಬಟ್ ಆ ಕ್ಷಣಕ್ಕೆ ಹೇಳಿರ್ತೀವಿ, ಅದಾದಮೇಲೆ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಹೋಗಬಾರ್ದು. ಓಕೆನಾ, ಸುಳ್ಳು ಹೇಳೋದೇ ತಪ್ಪು, ಅದರಲ್ಲಿ ಅದನ್ನೇ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅದು ಮಹಾ ತಪ್ಪಾಗುತ್ತೆ. ಮತ್ತು ಪ್ರಾಮಾಣಿಕತೆ ಇರಬೇಕು. ಈಗ ಏನು ವಸ್ತು, ಯಾರದೇ ವಸ್ತು ಬಿದ್ದಿದ್ರೂ ನಾವು ತಗೊಳ್ಬಾರ್ದು. ಆ ರೀತಿ ನಮ್ಮಲ್ಲೇ ನಾವು ಏನು ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಂಡು ಬಿಡಬೇಕು ಅಂತ ಹೇಳ್ತಾ ಈ ಅದೇನ ಮುಗಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೋ ಮಚ್.